ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 10 ಪೇಜ್ ನಂಬರ್ 159. ದೇವರ ಮಕ್ಕಳು ಈಗ ಆತನ ಸುವಾರ್ಥ ಕಾಲದ ಮಹಾಕರೆಗೆ ಪವಿತ್ರಾತ್ಮನಿಂದ ಜನಿಸಿದವರಿಗೆ ಏನೋ ಕೊಡುಗೆ ಇದ್ದು ಅವರ ಮನಸ್ಸುಗಳು ಅದರಿಂದ ಆಕರ್ಷಿತವಾಗಿವೆ ಮತ್ತು ಜನಸಾಮಾನ್ಯರಲ್ಲಿ ಉಂಟಾಗುವ ಸ್ಕೂಲಕ ಮತ್ತು ಆವೇಶಪೂರಿತವಾದ ಭ್ರಮೆಯ ಸಂಗತಿಗಳಿಂದ ದೂರವಿರಿಸಿದೆ. ಅವರದು ಉನ್ನತವಾದ ಸಂತೋಷ, ಉನ್ನತ ಮಟ್ಟದ ಸಾಮಾಜಿಕ ನೆಲೆ, ಹೆಚ್ಚಿನ ಸಿರಿವಂತಿಕೆ ಮತ್ತು ರಾಜ್ಯಕ್ಕೆ, ಪರಲೋಕದ ಸಂಪತ್ತಿಗೆ ಮತ್ತು ನಿತ್ಯ ನಿರಂತರವಾದ ದೇವರ ರಾಜ್ಯಕ್ಕೆ ಅವರದು ಉನ್ನತವಾದ ಆಕಾಂಕ್ಷೆಗಳು. ಅವರ ಈ ಆಕಾಂಕ್ಷೆಗಳು ದೈವಿಕ ವಾಗ್ದಾನಗಳಿಂದ ಉತ್ತೇಜಿಸಲ್ಪಟ್ಟಿದ್ದು ಅವುಗಳು ಪವಿತ್ರವಾದ ಆಕಾಂಕ್ಷೆಗಳಾಗಿವೆ ಮತ್ತು ಕರುಣೆ ಮತ್ತು ಉತ್ತಮ ಫಲಗಳಿಂದ ತುಂಬಿಕೊಂಡಿದೆ, ಪ್ರೀತಿಯ ದೆಸೆಯಲ್ಲಿ ಕಾರ್ಯ ಸಾಧಿಸುತ್ತದೆ. ಅದೇ ಸಮಯದಲ್ಲಿ ಈ ಲೋಕದ ಆಕಾಂಕ್ಷೆಗಳು ಸ್ವಾರ್ಥತೆಯ ನೆಲೆಯಲ್ಲಿ ಕಾರ್ಯ ಸಾಧಿಸುತ್ತವೆ. ಈ ಲೋಕದ ಆಟದ ಸಾಮಾನುಗಳಿಂದ ಒಣಜಂಬ ಮತ್ತು ಆಕಾಂಕ್ಷೆಗಳಿಂದ ತಮ್ಮ ಗುರಿಯು ಮೆಲುಕಗಳು ಕಟ್ಟಿಗೆ ಎತ್ತಲ್ಪಟ್ಟ ಈ ಲೋಕದ ಪುರುಷರು ಮತ್ತು ಸ್ತ್ರೀಯರಿಗೆ ಖಂಡಿತವಾಗಿಯೂ ಪ್ರಸ್ತುತ ಜೀವಿತದ ಎಲ್ಲ ಸಂಗತಿಗಳ ಬಗ್ಗೆ ದೃಢವಾದ ನಿರ್ಣಯಗಳನ್ನು ಕೈಗೊಳ್ಳುವ ಅವಕಾಶಗಳು ಇರುತ್ತವೆ, ಯಾಕೆಂದರೆ ಅವರು ಅವುಗಳ ಮೇಲೆ ತುಲನಾತ್ಮಕವಾಗಿ ಆಸಕ್ತಿ ಇಲ್ಲದ ದೃಷ್ಟಿಕೋನದಲ್ಲಿ ನೋಡುತ್ತಾರೆ. ಅವರು ಈ ಲೋಕದಲ್ಲಿರುತ್ತಾರೆ ಮತ್ತು ಅದರಲ್ಲಿ ಜೀವಿಸುವ ಕೃಪೆ ಹೊಂದಿರುತ್ತಾರೆ ಮತ್ತು ಈ ಉದ್ದೇಶಕ್ಕೆ ಎಲ್ಲ ಜನರ ದೃಷ್ಟಿಗೆ ಯೋಗ್ಯವಾದದ್ದು, ಉಚಿತವಾದದ್ದು, ಪ್ರಾಮಾಣಿಕವಾದದ್ದು ಆದ ಸಂಗತಿಗಳು ಅವರಿಗೆ ಒದಗಿ ಬರುತ್ತವೆ. ಆದರೆ ಈ ಲೋಕದ ಸಂಗತಿಗಳ ಬಗ್ಗೆ ಗುರಿ ಇಲ್ಲದ ಆಕಾಂಕ್ಷೆಗಳಿಂದ ಬಿಡುಗಡೆ ಹೊಂದಿದ್ದು ಆತನು ಅದಕ್ಕೆ ಅನುಪಾತವಾಗಿ ದ್ರವ್ಯಶೆ, ಲೋಭ, ಒಣಜಂಬ ಮುಂತಾದವುಗಳ ಒತ್ತಡದಿಂದಲೂ ಬಿಡುಗಡೆ ಹೊಂದಿಕೊಳ್ಳುತ್ತಾನೆ ಮತ್ತು ಉತ್ತಮವಾಗಿ ಆಲೋಚಿಸಲು, ನ್ಯಾಯವಾಗಿ ಕಾರ್ಯ ಸಾಧಿಸಲು ಶಕ್ತನಾಗುತ್ತಾನೆ ಮತ್ತು ಎಲ್ಲೆಡೆ ಕರುಣೆ ಮತ್ತು ಅನುಕಂಪಗಳು ಬೀರುವವನಾಗುತ್ತಾನೆ. ಸ್ವಸ್ಥ ಮನಸ್ಸಿನ ಈ ಆತ್ಮನು ಅಥವಾ ಅನುಭವಿ ಕ್ರೈಸ್ತನ ಉತ್ತಮ ನಿರ್ಣಯಗಳು ಆತನ ಈ ಲೋಕದ ಮಾಂಸ ಶರೀರದ ಮನಸ್ಸಿನ ದುರಸ್ತಿ ಎಂದೆನಿಸಿಕೊಳ್ಳುವುದಿಲ್ಲ, ಆದರೆ ಅದು ಮೇಲಿನಿಂದ ದೇವರ ಉನ್ನತ ಹಾಗೂ ಅಮೂಲ್ಯವಾದ ವಾಗ್ದಾನಗಳ ಮೂಲಕ ಆತನಲ್ಲಿ ಹುಟ್ಟಿ ಬಂದ ನೂತನ ಮನಸ್ಸು ಅಥವಾ ಪ್ರವೃತ್ತಿಯಾಗಿದೆ. ನೀವು ಲೋಕದಲ್ಲಿ ದುರಾಸೆ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತೀಶಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಿಮಗೆ ದಯಪಾಲಿಸಿದ್ದಾನೆ. 2 ಪೇತ್ರ 1:4. ಆತನು ತನ್ನ ನೂತನ ಆತ್ಮ ಅಥವಾ ಸ್ವಸ್ಥ ಮನಸ್ಸಿನ ಪ್ರವೃತ್ತಿಯ ಕಾರಣ ಕರ್ತನ ಪವಿತ್ರಾತ್ಮನಿಂದ ಸಹಾಯ ಹೊಂದಿದ್ದಾನೆ ಮತ್ತು ಆತನ ಮನಸ್ಸು ಆತನು ಪಡಕೊಳ್ಳುವ ಹಾಗೂ ತುಂಬಲ್ಪಡುವ ಪವಿತ್ರಾತ್ಮನ ಅನುಪಾತಕ್ಕನುಸಾರವಾಗಿ ದೃಢವಾಗಿರುವುದು, ಇದು ಕರ್ತನ ಮೇಲಿನ ಆತನ ಪ್ರೀತಿಯ ಅನುಪಾತಕ್ಕೆ ತಕ್ಕಂತೆ ರಭಸದಿಂದಲೂ ಅಥವಾ ನಿಧಾನಗತಿಯಿಂದಲೂ ಇರುತ್ತದೆ ಮತ್ತು ಆತನ ನೈತಿಕತೆಯ ಉತ್ಕೃಷ್ಟವಾಗಿ ಇಲ್ಲವೇ ಉದಾಸೀನವಾಗಿ ಇರುತ್ತದೆ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟವಾದರೆ ಅವನಿಗೆ ಪ್ರಯೋಜನವೇನು? ಮತ್ತಾಯ 16:26 ಎಂಬುದಾಗಿ ಕರ್ತನು ವಿಚಾರಿಸುತ್ತಾನೆ. ದೃಢ ಮನಸ್ಸಿನ ವ್ಯಕ್ತಿಯು ಆತನು ಹೊಂದಿರುವ ಆತನ ಅಸ್ತಿತ್ವದ ಅಮೂಲ್ಯ ಸಂಗತಿಗಳನ್ನು ಯಾವುದಕ್ಕಾದರೂ ಸಂಪತ್ತು, ಕೀರ್ತಿ ಮತ್ತು ಅಧಿಕಾರಕ್ಕಾಗಿ ವಿನಿಮಯ ಮಾಡಿಕೊಳ್ಳಲಾರನು. ಯಾರಾದರೂ ಸ್ವಸ್ಥ ಮನಸ್ಸಿನ ಆತ್ಮನನ್ನು ಹೊಂದಿಕೊಳ್ಳುವ ಅನುಪಾತಕ್ಕೆ ತಕ್ಕಂತೆ ಇದು ಅವರ ಅಂದಾಜಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಲೋಕವು ವಿರೋಧವಾದವುಗಳನ್ನು ಮಾಡಿ ಆ ಲೋಕದ ತನ್ನಲ್ಲಿ ಮಾನಸಿಕ ದೃಢತೆ ಇಲ್ಲದಿರುವಿಕೆಯನ್ನು ರುಜುವಾತುಪಡಿಸುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಲೋಕದ ಅತಿ ಬುದ್ಧಿವಂತರು ಎಂದು ಹೇಳಿಕೊಳ್ಳುವವರು ತೃಪ್ತಿ ಕೊಡುವ ಸಂಪತ್ತನ್ನು ಕೂಡಿಸಿಕೊಳ್ಳಲು ಶ್ರಮಿಸುತ್ತಾರೆ, ಮಾನ ಮರ್ಯಾದೆ ಹೊಂದಿಕೊಳ್ಳಲು, ಸಾಮಾಜಿಕ ಸ್ಥಾನಮಾನಕ್ಕಾಗಿ, ಉಚ್ಚ ಪದವಿಗಾಗಿ, ವ್ಯರ್ಥವಾದ ವೈಭವಗಳಿಗಾಗಿ, ಪಾಪಮಯ ವೈಭೋಗಗಳಿಗೆ ಕಚ್ಚಾಡುತ್ತಿದ್ದಾರೆ. ಭವಿಷ್ಯ ಜೀವನ ಇರುವವರೆಲ್ಲರೂ ಅಂತಹ ಕ್ರಮಗಳು ಅವಿವೇಕತನದವು ಎಂದು ಕಂಡುಕೊಳ್ಳುತ್ತಾರೆ. ಹೆಚ್ಚಾದವರು ತಮ್ಮ ಪ್ರಸ್ತುತ ಜೀವಿತದಲ್ಲಿ ಸಂತೋಷ ಪಡಿಕೊಳ್ಳಲು
ಸಿದ್ಧವಾಗುವುದರಲ್ಲಿ ಕಳೆಯುತ್ತಾರೆ. ನಂತರದಲ್ಲಿ ಮರಣ ಶೇಯದಲ್ಲಿ ಮಲಗುವಾಗ ತಾವು ಬಯಸಿದ್ದು ನಮಗೆ ದೊರೆಯಲಿಲ್ಲವೆಂದು ಗ್ರಹಿಸಿಕೊಳ್ಳುತ್ತಾರೆ. ಅವರು ಬಿಟ್ಟು ಹೋಗುವ ಕೀರ್ತಿ ಅಥವಾ ಸಂಪತ್ತಿಗಾಗಲಿ ಆ ಕೂಡಲೇ ಚದುರಿ ಹೋಗುತ್ತದೆ, ಮತ್ತು ಅದು ಚದುರಿ ಹೋಗದಿದ್ದರೆ ಅವರ ಅವಿವೇಕತನದ ಲೋಭದ ಮತ್ತು ಮನಸ್ಸಿನ ಸ್ವಸ್ಥತೆ ಇಲ್ಲದಿರುವಿಕೆಯ ಸ್ಮಾರಕವಾಗಿ ಉಳಿದು ಹೋಗುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.